ಎರಡ್ ಸಾವಿರದ ಇಪ್ಪತ್ತ್ ಮೂರರ ಎಲ್ ಎ ಯಾರು ವಿಶೇಷ ಸರಣಿಗೆ ಸ್ವಾಗತ ಮತ್ತೆ ಷಡಕ್ಷರಿ ದಿಗ್ವಿಜಯ ಸಾಧಿಸ್ತಾರ ಮಿನಿಸ್ಟರ್ ನಾಗೇಶ್ ಮತ್ತೆ ಗೆಲ್ತಾರ ಲೋಕೇಶ್ವರರನ್ನ ದಳಪತಿಯನ್ನಾಗಿಸ್ತಾರ ಯಾರಾಗ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ತಿಪಟೂರು ಎಮ್ ಎಲ್ ಎ ಅನ್ನೋದನ್ನು ತೋರಿಸ್ತೀವಿ ಅದಕ್ಕೂ ಮುನ್ನ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರಬೆಲ್ಲ ಈ ಕಾನೊತ್ತಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಗೆ ಇನ್ನೂ ಒಂದು ವರ್ಷ ಬಾಕಿ ಇದೆ ಆದರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಒಂದೊಂದು ವ್ಯಕ್ತಿಯ ಒಬ್ಬೊಬ್ಬ ಒಂದೊಂದು ಪಕ್ಷದ ಗ್ರಾಫ್ ಏರ್ತಿದೆ ಕೆಲವ್ರದ್ದು ಇಳಿತಿದೆ ಹಾಗಿದ್ರೆ ತಿಪಟೂರಿನ ಟ್ರೆಂಡ್ ಹೇಗಿದೆ ತ್ರಿ ತಿಪಟೂರಿನ ಚಿತ್ರಣ ಹೇಗಿದೆ ತಿಪಟೂರಿನ ಮುಂದಿನ ಶಾಸಕರು ಯಾರಾಗಬಹುದು ಅನ್ನುವಂತಹ ಪ್ರಶ್ನೆಗೆ ನಮ್ಮ ಮೂರು ಮಾನದಂಡ ಉತ್ತರ ನೀಡಬಹುದು ಹಾಗಿದ್ರೆ ಮೊದಲನೇ ಮಾನದಂಡ ಯಾವುದು ಅಂದರೆ ಲೋಕಲ್ ಲೆಕ್ಕ ತಿಪಟೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಐದು ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳು ಬರುತ್ತೆ ಎರಡು ಸಾವಿರದ ಹದಿನಾರರಲ್ಲಿ ಚುನಾವಣೆ ನಡೆದಿತ್ತು ಈ ಪೈಕಿ ಕಾಂಗ್ರೆಸ್ ಎರಡು ಬಿ ಜೆ ಪಿ ಎರಡು ಪಕ್ಷೇತರರು ಒಂದನ್ನು ಗೆದ್ದಿದ್ದಾರೆ ಈ ಲೆಕ್ಕಾಚಾರ ನೋಡಿದ್ರೆ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಫೈಟ್ ಸ್ಟ್ರಾಂಗ್ ಇದೆ ಅನ್ನೋದು ಸ್ಪಷ್ಟವಾಗಿ ಜಿಲ್ಲಾ ಪಂಚಾಯತ್ ಚುನಾವಣೆಯ ರಿಸಲ್ಟ್ನಲ್ಲಿ ಕಾಣಿಸುತ್ತೆ ಇನ್ನು ಹದಿನೇಳು ತಾಲೂಕ್ ಪಂಚಾಯತ್ ಕ್ಷೇತ್ರಗಳು ಈ ವ್ಯಾಪ್ತಿಗೆ ಬರುತ್ತೆ ಈ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಎರಡು ಸಾವಿರದ ಹದಿನಾರರಲ್ಲಿ ತಾಲೂಕ್ ಪಂಚಾಯತ್ ಚುನಾವಣೆ ನಡೆದಿತ್ತು ಈ ಪೈಕಿ ಹದಿನೇಳಕ್ಕೆ ಎಂಟು ಕ್ಷೇತ್ರಗಳನ್ನು ಕಾಂಗ್ರೆಸ್ ಏಳನ್ನು ಬಿ ಜೆ ಪಿ ಒಂದನ್ನು ಜೆ ಡಿ ಎಸ್ ಮತ್ತು ಒಂದನ್ನು ಪಕ್ಷೇತರ ಗೆದ್ದಿತ್ತು ಈ ಲೆಕ್ಕಾಚಾರದಲ್ಲೂ ಕೂಡ ತಾಲೂಕ್ ಪಂಚಾಯತ್ ರಿಸಲ್ಟ್ನಲ್ಲೂ ಕೂಡ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರಿಗಿಂತ ಹೆಚ್ಚಿನ ಮತಗಳನ್ನು ಬಿ ಜೆ ಪಿ ಅಭ್ಯರ್ಥಿ ಜಿ ಎಸ್ ಬಸವರಾಜ್ ಅವರು ಇಲ್ಲಿ ಪಡೆದಿದ್ದರು ಎಪ್ಪತ್ತೈದು ಸಾವಿರದ ಐನೂರ ಮೂವತ್ತ್ನಾಲ್ಕು ಮತಗಳನ್ನು ತಿಪ್ಪಟೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂತಹ ಜಿ ಎಸ್ ಬಸವರಾಜ್ ಅವರಿಗೆ ಸಿಕ್ಕಿತ್ತು ಇನ್ನು ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿದ್ದಂತಹ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗೆ ಅರವತ್ತ್ಮೂರು ಸಾವಿರದ ನಾನ್ನೂರ ಎಂಬತ್ತು ಮತಗಳು ಸಿಕ್ಕಿತ್ತು ಇನ್ನು ಇತ್ತೀಚೆಗೆ ನಡೆದಂತಹ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜೇಂದ್ರ ರಾಜಣ್ಣ ಅವರು ದಿಗ್ವಿಜಯವನ್ನು ಸಾಧಿಸಿದ್ದಾರೆ ಎರಡನೇ ಮಾನದಂಡ ಹಿಂದಿನ ಲೆಕ್ಕ ಹದಿನಾರು ಸಲ ತಿಪಟೂರು ಚುನಾವಣೆಗಳನ್ನು ಎದುರಿಸಿದೆ ಈ ಪೈಕಿ ಎಂಟು ಸಲ ಕಾಂಗ್ರೆಸ್ ಗೆದ್ದಿದೆ ಮೂರು ಸಲ ಬಿಜೆಪಿ ಗೆದ್ದಿದೆ ಒಂದು ಸಲ ಜನತಾ ದಳ ಗೆದ್ದಿದೆ ಒಂದು ಸಲ ಜನತಾ ಪಕ್ಷ ಗೆದ್ದಿದೆ ಮೂರು ಸಲ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ ಗೆದ್ದಿದೆ ಈ ಲೆಕ್ಕಾಚಾರವನ್ನು ನೋಡಿದ್ರೆ ಇದು ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು ಕ್ರಮೇಣ ಅದು ಜನತಾ ಭದ್ರಕೋಟೆಯಾಗಿ ಬದಲಾಗ್ತಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಇನ್ನು ಮೂರನೇ ಮಾನದಂಡ ಜಾತಿ ಲೆಕ್ಕ ತಿಪಟೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅರವತ್ತು ಸಾವಿರ ಲಿಂಗಾಯತ ಮತದಾರರಿದ್ದಾರೆ ಎಸ್ ಸಿ ಸಮುದಾಯದ ಇಪ್ಪತ್ತೈದು ಸಾವಿರ ಮತಗಳಿವೆ ಕುರುಬ ಸಮುದಾಯದ ಇಪ್ಪತ್ತ್ಮೂರು ಸಾವಿರ ಮತಗಳಿವೆ ಒಕ್ಕಲಿಗ ಸಮುದಾಯದ ಹದಿನೆಂಟು ಸಾವಿರ ಮತಗಳು ಮುಸಲ್ಮಾನ ಸಮುದಾಯದ ಹದಿಮೂರು ಸಾವಿರ ಮತಗಳು ಯಾದವ ಸಮುದಾಯದ ಹನ್ನೆರಡು ಸಾವಿರ ಎಸ್ ಟಿ ಸಮುದಾಯದ ಹತ್ತು ಸಾವಿರ ಮತ್ತು ಇತರೆ ಇಪ್ಪತ್ತೈದು ಸಾವಿರ ಮತಗಳನ್ನು ಇಲ್ಲಿ ಕಾಣಬಹುದು ಮತ್ತೊಮ್ಮೆ ಮಿನಿಸ್ಟರ್ ಬಿ ಸಿ ನಾಗೇಶ್ವರ್ ಅವರು ಅಖಾಡಕ್ಕೆ ಇಳಿಯೋದು ಪಕ್ಕ ತಮ್ಮ ಸರಳ ಸಹನೆಯ ಗುಣ ನಾಗೇಶ್ ಅವರಿಗೆ ಕ್ಷೇತ್ರದಲ್ಲೂ ಕ್ಷೇತ್ರದಾಚೆಗೂ ಕೂಡ ಲಾಭವನ್ನು ತಂದುಕೊಡ್ತಿದೆ ಮಿನಿಸ್ಟರ್ ಆದ ಕಾರಣ ಅವರಿಗೆ ಮತ್ತೊಂದು ಸಲ ಅವಕಾಶ ಸಿಕ್ಕರೂ ಸಿಗಬಹುದು ಅನ್ನೋ ಚರ್ಚೆ ಕೂಡ ಕ್ಷೇತ್ರದಲ್ಲಿ ನಡೀತಿದೆ ಇದು ಎಲ್ಲದರ ಜೊತೆಯಲ್ಲಿ ಷಡಕ್ಷರಿ ಅವರಿಗೆ ಅವಕಾಶ ಸಿಗುತ್ತೆ ಅನ್ನುವಂತಹ ಒಂದು ಮಾತು ಕೇಳಿ ಬರ್ತಿದೆ ಆ ಕಾರಣಕ್ಕೋಸ್ಕರನೇ ಷಡಕ್ಷರಿ ವರ್ಸಸ್ ನಾಗೇಶ್ ಅವರ ಮಧ್ಯೆ ಫೈಟ್ ನಡೆಯುತ್ತೆ ಈಗ ನಡೆದಂತಹ ಮೇಕೆದಾಟು ಪಾದಯಾತ್ರೆಯಲ್ಲಿ ಜೆ ಡಿ ಎಸ್ನ ಅಭ್ಯರ್ಥಿಯಾಗಿದ್ದಂತಹ ಲೋಕೇಶ್ವರ್ರವರೂ ಕೂಡ ಕಾಣಿಸಿಕೊಂಡಿರುವುದು ಬಹುದೊಡ್ಡ ಚರ್ಚೆಯನ್ನು ರಾಜಕೀಯ ವ್ಯತ್ಯಾಸಗಳಿಗೆ ಒಂದು ವೇದಿಕೆಯಾಗಿ ಕಾಣ್ತಿದೆ ಲೋಕೇಶ್ವರ್ರವ್ರೇನಾದ್ರೂ ಜೆ ಡಿ ಎಸ್ ಟಿಕೆಟ್ ಸಿಗದೆ ಅಥವಾ ಕಾಂಗ್ರೆಸ್ಗೆ ಸೇರಿದ್ರೆ ಅವರಿಗೆ ಷಡಕ್ಷರಿ ಅವರಿಗೆ ಲೋಕೇಶ್ವರವರ ಬೆಂಬಲವೂ ಸಿಗುತ್ತೆ ಈ ಮೂಲಕ ಕಾಂಗ್ರೆಸ್ ಇಲ್ಲಿ ಗೆಲ್ಲುವಂತಹ ಒಂದು ವಾತಾವರಣವನ್ನು ಸೃಷ್ಟಿಸಿಕೊಂಡಂತಾಗುತ್ತೆ ಹಾಗೆ ನೋಡಿದ್ರೆ ಮತ್ತೆ ನಂಜಾಮರಿಯವರು ಜೆ ಡಿ ಎಸ್ನ ಅಭ್ಯರ್ಥಿಯಾಗಿ ಆ ಕಾಡಕ್ಕಿಳಿಬಹುದು ಅಂತಹ ಒಂದು ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತಿಪಟೂರಿನ ಶಾಸಕರು ಯಾರಾಗ್ತಾರೆ ಅನ್ನೋದನ್ನು ಜನ ತೀರ್ಮಾನ ಮಾಡ್ತಾರೆ ಯಾಕಂದರೆ ಒಂದು ಕಡೆ ಬಿ ಸಿ ನಾಗೇಶ್ವರವರು ಒಂದು ಕಡೆ ಷಡಕ್ಷರಿ ಅವರು ಷಡಕ್ಷರಿ ಅವರಿಗೆ ನಿಜಕ್ಕೂ ಲೋಕೇಶ್ವರವರ ಬೆಂಬಲ ಸಿಕ್ಕರೆ ಅವರಿಗೆ ಗೆಲ್ಲುವಂತಹ ವಾತಾವರಣ ಹೆಚ್ಚಾಗುತ್ತೆ ಅಂತಲೇ ಹೇಳಲಾಗ್ತಿದೆ ನಿಮ್ಮ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರರ ತಿಪಟೂರು ಶಾಸಕ ಅಥವಾ ಎಮ್ ಎಲ್ ಎ ನಾಗೇಶ್ವರವರ ನಾಗೇಶ್ ಅವರಾಗ್ತಾರಾ ಅಥವಾ ಷಡಕ್ಷಿರಿಯವರಾಗ್ತಾರ ಮತ್ತೊಬ್ಬರು ಆಗ್ತಾರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಈ ಕಾಣುತ್ತೆ ಹಾಗೆ ತಿಪಟೂರಿನ ನಿಮ್ಮ ಲೆಕ್ಕಾಚಾರ ಏನು ನಾಳೆ ನಾವು ಮತ್ತೆ ಯಾವ ಕ್ಷೇತ್ರದ ಜೊತೆ ಬರಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಈ ಕಾಣುತ್ತೆ